ಅವಶ್ಯಕತೆ ನಮಗಿಲ್ಲ. ಎಲ್ಲಿವರೆಗೆ ನಮ್ಮ ಮನೆಯಲ್ಲಿ ಒಲೆ ಉರಿಯುವುದು ಅಲ್ಲಿವರೆಗೆ ನಿಮ್ಮ ಕುಕ್ಕರ್ನ ಅವಶ್ಯಕತೆ ಇವೆ ನಮಗೆ ಇಲ್ಲ. ನಾವು ಬಡವರಿದ್ದೇವೆ ನಿಜ, ಆದರೆ ಆಸೆಯೇ ಮಾಡುವುದಿಲ್ಲ. ನಾವು ಕಷ್ಟದಲ್ಲಿದ್ದೇವೆ ನಿಜ, ನಾವು ಸ್ವಾಭಿಮಾನ ಮಾಡುವುದಿಲ್ಲ. ನಾವು ಶಿಕ್ಷಣ ಕಲಿತಿಲ್ಲ, ಆದರೂ ಬುದ್ಧಿಹೀನರಲ್ಲ. ತಗರಿಸೋದು ತೆಂಗಿನಕಾಯಿ ಒಡೆಯುತ್ತಲ ಮೇಲೆ ಯಾರು ನಿಮ್ಮನ್ನು ಕಮ್ಮಿ ಮಾಡಲಿಕ್ಕೆ ಬರ್ತಿದ್ದಾರೆ? ಅವರು ತಗೊರಿ ತೆಂಗಿನಕಾಯಿ ಅವ್ರ ತಲೆ ಮೇಲೆ. ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರಾಮೀಣ ಶಾಸಕಿಯವರು ಹೊನ್ನಾಳ ಊರಲ್ಲಿ ರಂಗೋಲಿ ನಿಮಿತ್ತವಾಗಿ ಮಿಕ್ಸರ್ ಮತ್ತು ಪಾತ್ರೆ ಕೊಡುವಂಥ ತಂತ್ರಗಾರಿಕೆ ಮಾಡಲಿಕ್ಕೆ ಹೊರಟಿದ್ರು. ಊರಲ್ಲಿ ಇದ್ದಿದ್ದು ಸ್ವಾಭಿಮಾನಿ ಜನರು ಕೂಡ ಇದಕ್ಕೆ ವಿರೋಧ ಮಾಡಿದ್ದಾರೆ. ರಾಜಕೀಯದಲ್ಲಿ ಜನರಿಗೆ ಅಭಿವೃದ್ಧಿ, ನೌಕರಿ, ಉದ್ಯೋಗ, ನೀರು, ಚರಂಡಿ ಮುಂತಾದ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ರಾಜಕೀಯ ವ್ಯಕ್ತಿಯ ಕರ್ತವ್ಯ. ಇದರಲ್ಲಿ ವಿಫಲಿದ್ದ ಕಾರಣ ಮಿಕ್ಸರ್ ಕೊಟ್ಟನೆ ಪಾತ್ರೆ ಕೊಟ್ಟನೆ ಮಾಡ್ಕೊಂಡು ಅದರ ಮೇಲೆ ತೆಂಗಿನಕಾಯಿ ತೊಗೊಂಡು ಹಾನಿ ಮಾಡಬೇಕು ಆಮೇಲೆ ಕೊಡ್ತೇನೆ, ಈ ತಂತ್ರಗಾರಿಕೆಗೆ ಜನರು ಧಿಕ್ಕಾರ ಮಾಡಿದ್ದಾರೆ. ಇವತ್ತು ಹೊನ್ನಾಳ ಊರಲ್ಲಿ ಸಾಕಷ್ಟು ಮಾತೆಯರೇ, ಹಿರಿಯರೇ, ಹುಡುಗರೇ, ತರುಣರೇ ಎಲ್ಲರೂ ಸೇರಿ ತೆಂಗಿನಕಾಯಿ ಹೊಡೆದು ನಿಷೇಧವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಇಂಥ ರಾಜಕೀಯಕ್ಕೆ ಯಾವಾಗೂ ಅವಕಾಶ ಸಿಗಲ್ಲ ಅಂತ ಹೇಳಿ ಜನರು ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಎಲ್ಲ ಊರಿನ ಗುರು ಹಿರಿಯರಿಗೆ ಎಲ್ಲರೂ ಧನ್ಯವಾದ ಕೋರುತ್ತೇನೆ. ಇಂಥ ಹೊಲಸ ರಾಜಕೀಯಕ್ಕೆ ಯಾರೂ ಅವಕಾಶ ಕೊಡಬಾರ್ದು. ಮಾಡಬೇಕಾದ್ರೆ ಅಭಿವೃದ್ಧಿ ಮಾಡಬೇಕು, ಉದ್ಯೋಗ ಕೊಡಬೇಕು, ನೌಕರಿ ಕೊಡಬೇಕು, ಅದೇ ಜನರದ ಆಕಾಂಕ್ಷೆ ಇದೆ, ಅಪೇಕ್ಷೆ ಇದೆ. ಅದು ಬಿಟ್ಟು ಏನು ಮಾಡಲಿಕ್ಕೆ ಆಗಿಲ್ಲ ಅಂತೇಳಿ ಸುಮ್ಮನೆ ಮಾತಿನ ಸರದಾರಣಿ ಅಂತ ಹೇಳಿ ದೊಡ್ಡ ದೊಡ್ಡ ಮಾತು ಆಗಿದ್ದು, ಆ ಊರಲ್ಲಿ ಇಷ್ಟು ಕೋಟಿ ಕೊಟ್ಟನೆ, ಈ ಊರಲ್ಲಿ ಇಷ್ಟು ಕೋಟಿ ಕೊಟ್ಟನೆ, ಇದೆಲ್ಲ ಸುಳ್ಳಿನ ಮಾತ. ಇವತ್ತು ಜನರು ಒಂದು ತಕ್ಕ ಪಾಠ ಕಲಿಸಿದ್ದಾರೆ ಅಂತ ಎಲ್ಲರೂ ನಾನು ಧನ್ಯವಾದ ಕೋರುತ್ತೇನೆ.